ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇದೆ. ಸಮನ್ವಯ ಸಮಿತಿಗೆ ಎಚ್ ವಿಶ್ವನಾಥ್ ಅವರನ್ನ ಸೇರ್ಪಡೆಗೊಳಿಸಲು ಎಚ್ ಡಿವಿ ಒತ್ತಡ ಹೇರಿದ್ದಾರೆ. ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿಯಲ್ಲಿ ಗೊಂದಲ ಉಂಟಾಗಿದೆ. ಸಮನ್ವಯ ಸಮಿತಿಗೆ ಎಚ್ ವಿಶ್ವನಾಥ್ ಅವರನ್ನ ಸೇರ್ಪಡೆಗೊಳಿಸಲು ಎಚ್ ಡಿ ದೇವೇಗೌಡ ಒತ್ತಡವನ್ನು ಹೇರಿದ್ದಾರೆ. ಸಿದ್ದರಾಮಯ್ಯಗೆ ಟಾಂಗ್ ಕೊಡಲು ಮುಂದಾಗಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ಅವರು. ಎಚ್ ವಿಶ್ವನಾಥ್ ಸಮಿತಿಗೆ ಸೇರಿಸಲು ಸಿದ್ದರಾಮಯ್ಯ ಅವರು ಒಪ್ಪಿದ್ದಿಲ್ಲ, ಹಾಗಾಗಿ ಅವರನ್ನ ಸೇರ್ಪಡೆಗೊಳಿಸಬೇಕು ಅಂತ ಮಾಜಿ ಪ್ರಧಾನಿ ದೇವೇಗೌಡ ಅವರು ಒತ್ತಡವನ್ನು ಹೇರಿದ್ದಾರೆ. ಹೆಚ್ಚು ವಿಶ್ವನಾಥ್ ಅವರನ್ನ ಸೇರ್ಪಡೆ ಮಾಡದೇ ಇದ್ರೆ ಸಮಿತಿ ಸಭೆಯಲ್ಲಿ ಗೊಂದಲ ಹೆಚ್ಚಾಗುತ್ತೆ, ವಿಶ್ವನಾಥ್ ಸೇರ್ಪಡೆ ಹಲವು ಮುಜುಗರಕ್ಕೆ ಕಾರಣವಾಗಬಹುದು, ಹೀಗಾಗಿ ವಿಶ್ವನಾಥ್ ಸೇರ್ಪಡೆ ಬೇಡ ಅಂತ ಇದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಹಿನ್ನೆಲೆ ವಿಶ್ವನಾಥ್ಗೆ ಸ್ಥಾನ ನೀಡಿ ಅಂತ ದೇವೇಗೌಡರು ಒತ್ತಡವನ್ನ ಹೇರ್ತಾ ಇದ್ದಾರೆ. ದೇವೇಗೌಡರ ತಂತ್ರಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅಸಮಾಧಾನಗೊಂಡಿದ್ದಾರೆ. ಸಮನ್ವಯ ಸಮಿತಿ ಸಭೆ ನಡೆಸಲು ಸಿದ್ದು ನಿರಾಸಕ್ತಿ ತೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿಯಲ್ಲಿ ಗೊಂದಲ ಉಂಟಾಗಿದೆ. ಸಮನ್ವಯ ಸಮಿತಿಗೆ ಹೆಚ್ ವಿಶ್ವನಾಥ್ ಅವರನ್ನ ಸೇರ್ಪಡೆಗೊಳಿಸೋದಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಒತ್ತಡವನ್ನ ಹೇರ್ತಾ ಇದ್ದಾರೆ. ಆದರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಒಪ್ತಾ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಮಾಜಿ ಪ್ರಧಾನಿಗಳು. ಎಚ್ ವಿಶ್ವನಾಥ್ ಅವರನ್ನ ಸಮಿತಿಗೆ ಸೇರಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಒಪ್ತಾ ಇಲ್ಲ. ಒಂದು ವೇಳೆ ಎಚ್ ವಿಶ್ವನಾಥ್ ಅವರು ಸೇರ್ಪಡೆ ಆದರೆ ಸಮಿತಿ ಸಭೆಯಲ್ಲಿ ಗೊಂದಲ ಹೆಚ್ಚಾಗುತ್ತೆ, ವಿಶ್ವನಾಥ್ ಸೇರ್ಪಡೆ ಹಲವು ಮುಜುಗರಕ್ಕೆ ಕಾರಣವಾಗಬಹುದು, ಹಾಗಾಗಿ ವಿಶ್ವನಾಥ್ ಸೇರ್ಪಡೆ ಬೇಡ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಹಿನ್ನೆಲೆ ವಿಶ್ವನಾಥ್ಗೆ ಸ್ಥಾನ ನೀಡಿ ಅಂತ ಮತ್ತೊಂದು ಕಡೆ ದೇವೇಗೌಡರು ವಾದ ಮಾಡ್ತಿದ್ದಾರೆ. ದೇವೇಗೌಡರ ತಂತ್ರಕ್ಕೆ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ರಾಕೇಶ್. ರಾಕೇಶ್, ಸಮನ್ವಯ ಸಮಿತಿಯಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದೆ, ಸಂಪರ್ಕ ಕಡಿತಗೊಂಡಿದೆ. ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿಯಲ್ಲಿ ಗೊಂದಲ ಮೂಡಿದೆ. ಸಮನ್ವಯ ಸಮಿತಿಗೆ ಎಚ್ ವಿಶ್ವನಾಥ್ ಅವರನ್ನ ಸೇರ್ಪಡೆಗೊಳಿಸಬೇಕು ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಆದರೆ ಇದನ್ನ ಒಪ್ಪಿಕೊಳ್ತಾ ಇಲ್ಲ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಡೋದಕ್ಕಾಗಿಯೇ ಎಚ್ ಡಿ ಡಿ ಇಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಚ್ ವಿಶ್ವನಾಥ್ ಅವರನ್ನ ಸಮಿತಿಗೆ ಸೇರಿಸಲು ಸಿದ್ದರಾಮಯ್ಯ ಒಪ್ಪಿಗೆಯನ್ನು ನೀಡ್ತಾ ಇಲ್ಲ. ಎಚ್ ವಿಶ್ವನಾಥ್ ಅವರು ಸೇರ್ಪಡೆಗೊಂಡ್ರೆ ಸಮಿತಿ ಸಭೆಯಲ್ಲಿ ಗೊಂದಲ ಹೆಚ್ಚಾಗುತ್ತೆ, ವಿಶ್ವನಾಥ್ ಸೇರ್ಪಡೆ ಹಲವು ಮುಜುಗರಕ್ಕೆ ಕಾರಣ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ರಾಕೇಶ್. ರಾಕೇಶ್, ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿಯಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿದೆ. ಒಂದು ಕಡೆ ಎಚ್ ವಿಶ್ವನಾಥ್ ಅವರನ್ನ ಸೇರ್ಪಡೆಗೊಳಿಸಬೇಕು ಅಂತ ಎಚ್ ಡಿ ಟಿ ಒತ್ತಡವನ್ನ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಇದನ್ನು ಬೇಡ ಅಂತ ಹೇಳ್ತಿದ್ದಾರೆ. ಟೋಟಲ್ ಏನ್ ನಡೀತಾ ಇದೆ ಅಲ್ಲಿ ಅಂತ ನವ್ಯ ಸಮನ್ವಯ ಸಮಿತಿ ಒಳಗಡೆ ಯಾಕೋ ಸಮನ್ವಯತೆ ಸಾಧಿಸುವ ವಿಚಾರದಲ್ಲಿ ಎರಡೂ ಪಕ್ಷಗಳು ಕೂಡ ಹಿಂದೇಟನ್ನು ಹಾಕ್ತಾ ಇದೆ. ಅಂದ್ರೆ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಎರಡೂ ಪಕ್ಷಗಳಲ್ಲಿ ಸಾಧ್ಯವಾಗ್ತಾ ಇಲ್ಲ. ಒಂದು ಕಡೆ ಈಗಾಗಲೇ ಡಿಸಿಎಂ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಸಮನ್ವಯ ಸಮಿತಿ ಸದಸ್ಯರಾಗಿದ್ದು ಈಗ ಅವರು ಹೊರಬಂದಿರುವ ಹಿನ್ನೆಲೆ, ಅಂದ್ರೆ ಅವರ ಸ್ಥಾನವನ್ನು ಬಿಟ್ಟು ಅಲ್ಲಿಗೆ ದಿನೇಶ್ ಗುಂಡೂರಾವ್ ಅವರು ಆಯ್ಕೆಯಾಗಿರುವ ಹಿನ್ನೆಲೆ ಅಧ್ಯಕ್ಷರು ಸಮನ್ವಯ ಸಮಿತಿಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿಗರು ಒತ್ತಡವನ್ನು ಹೇರಿದ್ರು. ಹಾಗೆ ರಾಹುಲ್ ಗಾಂಧಿ ಕೂಡ ಅವರ ಸೇರ್ಪಡೆಗೆ ಸೂಚನೆಯನ್ನ ಕೊಟ್ಟಿದ್ದರು. ಇದೇ ಅವಕಾಶ ಕೊಡುವಂತಹ ಜೆಡಿಎಸ್ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷ ಓಕೆ, ಸಂಪರ್ಕ ಕಡಿತಗೊಂಡಿದೆ. ಧನ್ಯವಾದ ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.